ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ನೋಡೋಣ. ರೈತರಿಗೆ ತುಂಬಾ ಮುಖ್ಯವಾದ ಮಾಹಿತಿಯಾಗಿದೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ, ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನ ಕ್ಲಿಕ್ ಮಾಡ್ತಾ ಆಲ್ ಎಂದು ಒತ್ತಿ ಫ್ರೆಂಡ್ಸ್. ಇದೇ ರೀತಿ ಈ ಒಂದು ವಿಡಿಯೋಗೆ ಎಲ್ಲ ರೈತರು ತಪ್ಪದೇ ಲೈಕ್ ಮಾಡಿ. ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವ ಮೋದಿ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಹಲವಾರು ಯೋಜನೆಗಳನ್ನು ರೈತರು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ನೇರವಾಗಿ ಅವರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಯೋಜನೆಯನ್ನು ನಮ್ಮ ಮೋದಿ ಸರ್ಕಾರ ಜಾರಿಗೆ ತಂದಿದೆ ಫ್ರೆಂಡ್ಸ್. ಇದೇ ಕುರಿತು ಕೇಂದ್ರದ ನರೇಂದ್ರ ಮೋದಿ ಅವರು ಕೃಷಿ ಕಾಯ್ದೆಗಳನ್ನು ಕೂಡ ಜಾರಿಗೆ ತರಲು ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರದಲ್ಲಿ ಮುಂದಕ್ಕೆ ಇಟ್ಟಿದ್ದರು. ಆದರೆ ಈ ಒಂದು ಕೃಷಿ ಕಾಯ್ದೆಗಳು, ಹಲವಾರು ರೈತರು ಈಗಾಗಲೇ ಇದರ ಒಂದು ವಿರುದ್ಧ ಪ್ರತಿಭಟನೆಯನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ರು. ಕರ್ನಾಟಕದಿಂದಲೂ ಕೂಡ ಹಲವಾರು ರೈತರು ಈಗಾಗಲೇ ಇದೇ ಒಂದು ಪ್ರತಿಭಟನೆಯಲ್ಲಿ ಹೋಗಿದ್ರು ಅಂತಲೇ ಹೇಳಬಹುದು ಫ್ರೆಂಡ್ಸ್. ಆದರೆ ನಮ್ಮ ರಾಜ್ಯದ ರೈತರಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಎಲ್ಲ ಒಂದು ರೈತರ ಪ್ರತಿಭಟನೆಗಳಿಗೆ ಇವಾಗ ಅವರಿಗೆ ಜಯ ಸಿಕ್ಕಿದಂತಲೇ ಹೇಳಬಹುದು. ಗೆಳೆಯರೇ, ನಮ್ಮ ಕೇಂದ್ರ ಸರ್ಕಾರದ ಈ ಒಂದು ಮೂರು ಕೃಷಿ ಕಾಯ್ದೆಗಳನ್ನು ಸುಪ್ರೀಂ ಕೋರ್ಟ್ ಒಂದೂವರೆ ತಿಂಗಳವರೆಗೆ ತಡೆ ಹಿಡಿಯುವುದಾಗಿ ಇವಾಗ ಪ್ರಸ್ತಾವನೆಯನ್ನು ಮುಂದಕ್ಕೆ ಇಟ್ಟಿದ್ದಾರೆ. ಹೌದು ಗೆಳೆಯರೇ, ಕಳೆದ 58 ದಿನಗಳಿಂದಲೂ ಕೂಡ ರೈತರು ಇದೇ ಕುರಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ ಒಂದು ವೇಳೆ ಏನಾದರೂ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳದೇ ಇದ್ದರೆ ನಾವು ಈ ಒಂದು ಕಾಯ್ದೆಯನ್ನು ತಡೆಯುತ್ತೇವೆ ಎಂದು ಕೂಡ ವಾರ್ನಿಂಗ್ ಕೂಡ ಮಾಡಿದ್ರು. ಹಾಗಾಗಿ ಇವಾಗ 18 ತಿಂಗಳವರೆಗೆ ಈ ಒಂದು ಕೃಷಿ ಕಾಯ್ದೆಗಳನ್ನು ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡುವುದಿಲ್ಲ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. 18 ತಿಂಗಳವರೆಗೆ ಸುಪ್ರೀಂ ಕೋರ್ಟ್ ಈ ಒಂದು ಕಾಯ್ದೆಗಳನ್ನು ತಡೆ ಹಿಡಿದಿದ್ದಾರೆ. ಇದೊಂದು ನಮ್ಮ ರಾಜ್ಯದ ರೈತರಿಗೆ ಉತ್ತಮ ಆಫರ್ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಫ್ರೆಂಡ್ಸ್. ಇದಕ್ಕಿಂತಲೂ ಉತ್ತಮ ಆಫರ್ನ ನೀಡಲು ಸಾಧ್ಯವಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಿಳಿಸಿದ್ದಾರೆ. ಈ ಬಗ್ಗೆ ರೈತರು ಯಾವುದೇ ಒಂದು ಚಿಂತನೆ ಮಾಡಬೇಕಿಲ್ಲ, ಏಕೆಂದರೆ ಈ ಒಂದು ಯೋಜನೆಗಳ ಮೇಲೆ ಸಮಿತಿಯನ್ನು ಕೂಡ ಮಾಡಲಾಗುವುದು. ಇದರಿಂದ ರೈತರಿಗೆ ಎಷ್ಟು ಲಾಭ ಮತ್ತು ಎಷ್ಟು ನಷ್ಟವಾಗುತ್ತೆ ಎಲ್ಲವನ್ನು ಕೂಡ ಸಮಿತಿ ರಚನೆ ಆದ ಬಳಿಕವೇ ಮತ್ತೆ ಮರು ಆಯ್ಕೆಯನ್ನು ಕೂಡ ಮಾಡಿ ಇಂಥ ಒಂದು ಯೋಜನೆಗಳನ್ನು ಜಾರಿಗೆ ತರುವುದಾಗಿ ರೈತರಲ್ಲೂ ಕೂಡ ಮೊದಲು ಡಿಸ್ಕಸ್ ಕೂಡ ಮಾಡಲಾಗುವುದು ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ದೇಶದ ರೈತರಿಂದ ಈ ಒಂದು ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯಬೇಕು ಎನ್ನುವ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೌದು, ಕೇವಲ ಒಂದೂವರೆ ವರ್ಷದವರೆಗೆಲ್ಲ ಸಂಪೂರ್ಣವಾಗಿ ಈ ಒಂದು ಕಾಯ್ದೆಗಳನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು ಮತ್ತು ಕನಿಷ್ಠ ಬೆಂಬಲ ದರವನ್ನು ಕಾನೂನುಬದ್ಧಗೊಳಿಸಬೇಕು ಎನ್ನುವ ಬೇಡಿಕೆಯನ್ನು ಕೂಡ ರೈತರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಲಿದೆ. ನಿಮ್ಮ ಪ್ರಕಾರ ಈ ಒಂದು ಆಯ್ಕೆಗಳು ರೈತರಿಗೆ ಉತ್ತಮವಾಗಿದೆ ಅಥವಾ ಆಗಿಲ್ಲ ಅನ್ನೋದನ್ನು ತಪ್ಪದೇ ನಮಗೆ ಎಸ್ ಅಥವಾ ನೋವಿನ ಮೂಲಕ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದನ್ನು ಕ್ಲಿಕ್ ಮಾಡಿದ್ರೆ, ಮನೆಯಲ್ಲಿ ಕುಳಿತು ಏನಾದರೂ ನೀವು ಬಿಸ್ನೆಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಫ್ರೆಂಡ್ಸ್. ಈಗಲೇ ಇಲ್ಲಿ ವಿಡಿಯೋದ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ವಿಡಿಯೋನ ಕೂಡ ನೀವು ಇಲ್ಲಿಂದ್ರೇ ನೋಡ್ಬೋದು. ದಯವಿಟ್ಟು ಈ ಒಂದು ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.